श्रीमात्रे नमः कात्यायनी महामाये भवानी भुवनेश्वरी संसारसागरे मग्नं मामुद्धर कृपामये ब्रह्म विष्णु शिवाराध्ये प्रसादं जगदंबिके मनोभिलषितं देवी वरं देहि नमोस्तुते। ಇವತ್ತು ಅಷ್ಟಮಿ, ಭಗವಾನ್ ಶ್ರೀಕೃಷ್ಣ ಹುಟ್ಟಿದ್ದು ಅಷ್ಟಮಿ ದಿನವೇ. ಆದ್ದರಿಂದ ಶ್ರೀಕೃಷ್ಣ ಅವತಾರದ ಕಾರಣವನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಈ ಉಪದೇಶದಲ್ಲಿ ವ್ಯಾಸ ಮಹರ್ಷಿ ನಾನು ನನ್ನದು ಅನ್ನುವ ಮೋಹಪಾಶವನ್ನು ಹೊಂದಿರಬಾರದು, ಆಗಲೇ ಜಗದಂಬೆ ಎಲ್ಲವೂ ತಾನೇ ಆಗಿ ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮನ್ನೆಲ್ಲನ್ನು ನಡೆಸ್ತಾಳೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ವ್ಯಾಸ ಮಹರ್ಷಿ ಜನಮೇಜಯನಿಗೆ, ಓ ಜನಮೇಜಯ, ಒಂದು ಸಲ ಭೂದೇವಿಗೆ ಭಾರ ಜಾಸ್ತಿ ಆಯಿತು. ಅವಳಿಂದ ಅದನ್ನು ಭರಿಸೋಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅವಳು ಗೋಮಾತೆಯ ರೂಪ ಧರಿಸಿ ಇಂದ್ರನ ಹತ್ತಿರ ಹೋಗಿ ತನ್ನ ದುಃಖವನ್ನು ಹೇಳ್ಕೊಂಡ್ಳು. ಓ ದೇವ, ಜರಾಸಂಧ, ಶಿಶುಪಾಲ, ಕಂಸ, ನರಕ ಮುಂತಾದ ಪಾಪಾತ್ಮರು ನನ್ನನ್ನು ಪೀಡಿಸ್ತಾ ಇದ್ದಾರೆ. ಆ ಪಾಪಾತ್ಮರ ಭಾರವನ್ನು ತಡೆಯಕ್ಕೆ ನನ್ನಿಂದ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಈ ದುಃಖವನ್ನು ತೊಲಗಿಸು. ತಸ್ಮಾತ್ವಂ ದೇವ ದೇವೇಶ ದುಃಖರೂಪಾರ್ಣವಸ್ಯ ಚ ಪಾರದೋ ಭವಭಾರಂ ಮೇ ಹರಪಾದೌ ನಮಾಮಿತೇ. ಓ ದೇವದೇವ, ನಾನು ಈಗ ಪಾಪಭಾರದಿಂದ ದುಃಖ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದೀನಿ. ಆದ್ದರಿಂದ ನೀನು ಆ ಪಾಪಭಾರವನ್ನು ತೊಲಗಿಸು. ನಿನ್ನ ಪಾದ ಹಿಡಿದು ಬೇಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅದಕ್ಕೆ ಇಂದ್ರನು, ಓ ತಾಯಿ, ಬಾಧೆ ಪಡಬೇಡ, ನಾನು ನಿನ್ನ ದುಃಖವನ್ನು ತೊಲಗಿಸಲಾರೆ. ನನಗಿಂತ ದೊಡ್ಡವನು ಬ್ರಹ್ಮ ಇದ್ದಾನೆ, ಅವನೇ ನಿನ್ನ ದುಃಖವನ್ನು ತೊಲಗಿಸ್ತಾನೆ ಅಂತ ಹೇಳಿ ಭೂಮಾತೆಯನ್ನು ಕರೆದುಕೊಂಡು ಬ್ರಹ್ಮನ ಹತ್ತಿರ ಹೋದ. ಬ್ರಹ್ಮದೇವನು ಬಾಧೆ ಪಡ್ತಾ ಇದ್ದ. ಭೂಮಾತೆಯಿಂದ ವಿಷಯ ತಿಳ್ಕೊಂಡು ಹೀಗೆ ಹೇಳ್ತಾನೆ, ತಾಯಿ ಬಾಧೆ ಪಡಬೇಡ, ನಾನು ಬಾಧೆ ಪಡ್ತೇನೆ, ನನ್ನಿಂದ ನಿನ್ನ ದುಃಖವನ್ನು ನೀಗಿಸಕ್ಕೆ ಸಾಧ್ಯವಿಲ್ಲ. ನನಗಿಂತ ದೊಡ್ಡವನಾದ ಮಹಾವಿಷ್ಣು ಇದ್ದಾನೆ, ಅವನೇ ನಿನ್ನ ದುಃಖವನ್ನು ತೊಲಗಿಸ್ತಾನೆ ಅಂತ ಅವರೆಲ್ಲರನ್ನ ಕರ್ಕೊಂಡು ವಿಷ್ಣುವಿನ ಹತ್ರ ಹೋಗಿ ಹೀಗೆ ಸ್ತುತಿ ಮಾಡ್ತಾ ಇದ್ದಾನೆ. ಸಹಸ್ರಶೀರ್ಷಾತ್ವಮಸಿ ಸಹಸ್ರಾಕ್ಷಃ ಸಹಸ್ರಪಾತ್ ತ್ವಂ ವೇದ ಪುರುಷಃ ಪೂರ್ವಂ ದೇವದೇವ ಸನಾತನಃ. ಓ ಶ್ರೀಹರಿ, ನೀನು ಸಹಸ್ರಶೀರ್ಷನು, ಸಹಸ್ರಾಕ್ಷ, ಸಹಸ್ರಪಾದನು, ವೇದಪುರುಷ, ದೇವದೇವನು, ಸನಾತನನು. ಇವಳು ಭೂದೇವಿ, ಇವಳ ಮೇಲೆ ಪಾಪಾತ್ಮರು ಜಾಸ್ತಿಯಾಗಿದ್ದಾರೆ, ಅವರನ್ನು ಭರಿಸಕ್ಕೆ ಇವಳಿಂದ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ನೀನು ಅವರೆಲ್ಲರನ್ನು ವಧಿಸು, ಅವಳ ದುಃಖವನ್ನು ತೊಲಗಿಸು. ಈ ಕಾರ್ಯಕ್ಕೆ ನಿನಗಿಂತ ಉತ್ತಮರು ಬೇರೆ ಇಲ್ಲ ಅಂತ ಬ್ರಹ್ಮದೇವ ಸ್ತುತಿ ಮಾಡ್ತಾ ಇದ್ದ. ಅಷ್ಟರಲ್ಲಿ ಮಹಾವಿಷ್ಣು ಮಧ್ಯಪ್ರವೇಶ ಮಾಡಿ ಹೀಗೆ ಹೇಳ್ತಾನೆ, ಓ ದೇವ, ಸಾಕು ಮಾಡು, ಇನ್ನಷ್ಟು ನನ್ನನ್ನು ಹೊಗಳಬೇಡ. ಯಾಕೆಂದರೆ ನಾನು ವೀರನೂ ಅಲ್ಲ, ಶೂರನೂ ಅಲ್ಲ, ಸ್ವತಂತ್ರನೂ ಅಲ್ಲ, ನಾನು ಸಹ ಒಂದು ಆಟದ ಬೊಂಬೆನೆ. ನನ್ನ ಜೊತೆ ನೀನು, ರುದ್ರ, ಈ ದೇವತೆಗಳೆಲ್ಲರೂ ಆಟದ ಬೊಂಬೆಗಳೇ. ನಾವು ಯಾರೂ ಸ್ವತಂತ್ರರಲ್ಲ. ಇಷ್ಟಕ್ಕೂ ನಮ್ಮನ್ನು ಆಡಿಸ್ತಾ ಇರೋದು ಯಾರು? ಯಾರು ಸ್ವತಂತ್ರರಾಗಿದ್ದಾರೆ ಅಂದರೆ, ನಮ್ಮ ಮೇಲೆ ಒಬ್ಬಳು ತಾಯಿ ಇದ್ದಾಳೆ, ಅವಳು ಯೋಗಮಾಯೆ. ಆ ತಾಯಿಗೆ ಈ ಸೃಷ್ಟಿ ಎಲ್ಲವೂ ವಶವಾಗಿದೆ. ಸಮಸ್ತ ಲೋಕಗಳನ್ನು ಅವಳೇ ಪಾಲಿಸ್ತಾ ಇದ್ದಾಳೆ. ಆದ್ದರಿಂದ ಅವಳು ಏನು ಹೇಳಿದ್ರೆ ಅದನ್ನು ನಾವು ಮಾಡಬೇಕು ವಿನಃ ನಮಗಿಷ್ಟ ಬಂದ ಹಾಗೆ ಮಾಡೋ ಹಾಗಿಲ್ಲ. ಆ ತಾಯಿ ನನ್ನನ್ನು ಮೀನಾಗಿ ಮಾಡಿದ್ಲು, ಆಮೆಯಾಗಿ ಮಾಡಿದ್ಲು, ವರಾಹವಾಗಿ ನೋಡಬೇಕು ಅಂದ್ಕೊಂಡ್ಳು.
ಇಲ್ಲದಿದ್ದರೆ ನಾನು ಯಾಕೆ ಈ ಜನ್ಮಗಳನ್ನು ಎತ್ತುತ್ತಾ ಇದ್ದೆ? ಪ್ರಾಣಿಗಳ ಜನ್ಮ, ಜಂತು ಜನ್ಮ ಎತ್ತುವುದರಿಂದ ಏನಾದರೂ ಪುಣ್ಯ ಬರುತ್ತಾ? ಪುರುಷಾರ್ಥ ಬರುತ್ತಾ? ನಾನು ಅವತಾರಗಳನ್ನು ಧರಿಸಿಕ್ಕೆ ಅಮ್ಮನೇ ಕಾರಣ. ಅಷ್ಟೇ ಅಲ್ಲ, ನಾನು ಪರಶುರಾಮನಾಗಿ ಜನಿಸಿ ದುಷ್ಟರನ್ನು ವಧಿಸಿ ರಕ್ತವನ್ನು ಕಾಲುವೆಯಾಗಿ ಹರಿಸಿದೆ. ಶ್ರೀರಾಮನಾಗಿ ನಾರುಬಟ್ಟೆ ಉಟ್ಟು ಕಾಡಿನಲ್ಲಿ ತಿನ್ನುವುದಕ್ಕೆಲ್ಲದೆ ಬದುಕದೆ ದಾರಿದ್ರ್ಯವನ್ನು ಅನುಭವಿಸುತ್ತಾ ವ್ಯಥೆಪಟ್ಟೆ. ಇದರ ಜೊತೆಗೆ ನಾನು ಬಂಗಾರದ ಜಿಂಕೆಯ ವಿಷಯದಲ್ಲಿ ಭ್ರಾಂತಿಗೆ ಒಳಗಾದೆ. ಮತಿಯಿಲ್ಲದೆ ಪತ್ನಿಯನ್ನು ಬಿಟ್ಟು ಅದರ ಹಿಂದೆ ಬಿದ್ದೆ. ಅಷ್ಟರಲ್ಲಿ ರಾವಣಾಸುರ ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋದ. ಆಮೇಲೆ ನಾನು ವಾನರರ ಸಹಾಯ ಪಡೆದೆ, ರಾವಣಾಸುರನನ್ನು ವಧಿಸಿ ಮತ್ತೆ ಸೀತೆಯನ್ನು ಪಡೆದೆ. ನಾನು ಹೀಗೆ 14 ವರ್ಷ ಕಾಡಿನಲ್ಲಿ ಕಷ್ಟಗಳನ್ನು ಅನುಭವಿಸಿದೆ. ದೈವಾದ್ಯುದ್ಧೇ ಜಯ ಪ್ರಾಪ್ತೋ ನಿಹತೋಸೌ ಮಹಾಸುರಃ. ದೈವಯೋಗದಿಂದಲೇ ಆ ರಾವಣಾಸುರ ಸಂಹರಿಸಲ್ಪಟ್ಟ. ದೈವಕೃಪೆಯಿಂದಲೇ ನಾನು ರಾಕ್ಷಸರನ್ನು ಜಯಿಸಿ ಜಯಶೀಲ ಅಂತ ಅನ್ನಿಸಿಕೊಂಡೆ. ಸೀತೆಯ ಜೊತೆ ಮತ್ತೆ ಅಯೋಧ್ಯೆಗೆ ಬಂದು ರಾಜನಾದೆ. ಆದರೆ ರಾಜಭೋಗಗಳು ಎಷ್ಟು ಕಾಲ ಇರುತ್ತೆ? ಇರಲ್ಲ ಅಲ್ವಾ? ಕೆಲ ಕಾಲದ ನಂತರ ಯಾರೋ ಅಂದ ಮಾತಿಗೆ ನನ್ನ ಸೀತೆ ಭೂಮಿಯೊಳಗೆ ಹೊರಟು ಹೋದಳು. ನಾನು ಮತ್ತೆ ತಮ್ಮಂದಿರ ಜೊತೆ ವೈಕುಂಠಕ್ಕೆ ಬಂದೆ. ಇದು ನನ್ನ ಕತೆ. ಈಗ ಹೇಳು, ನನಗೆ ಸ್ವೇಚ್ಛೆ ಎಲ್ಲಿದೆ? ಓ ಬ್ರಹ್ಮದೇವ, ಈ ವಿಷಯ ನಿನಗೆ ಗೊತ್ತಲ್ಲ. ನಿನಗೆ ನನಗೆ ಇಂದ್ರನಿಗೆ ಯಾರಿಗೂ ಸ್ವೇಚ್ಛೆ ಅನ್ನುವುದಿಲ್ಲ. ನಾವೆಲ್ಲರೂ ಮಹಾಮಾಯೆಗೆ ವಶರಾಗಿರತಕ್ಕಂಥವರೇ. ಯನ್ಮಾಯ ಮೋಹಿತ ಸರ್ವಗ, ಯನ್ಮಾಯ ಮೋಹಿತ ಸರ್ವಗ, ಸತ್ವಂ ಜಾನಾತಿ ನೋ ಜನಗ, ಸತ್ವಂ ಜಾನಾತಿ ನೋ ಜನಗ. ವಯಂ ಮಾಯಾವೃತಾಯ ಕಾಮಂ ನ ಸ್ಮರಾಮೋ ಜಗದ್ಗುರುಂ ಪರಮಂ ಪುರುಷಂ ಶಾಂತಂ ಸಚ್ಚಿದಾನಂದ ಮವ್ಯಯಂ. ಈ ಸೃಷ್ಟಿಯಲ್ಲಿನ ಪ್ರತಿ ವ್ಯಕ್ತಿಯೂ ಮಾಯೆಗೆ ಮೋಹಿತನಾಗಿದ್ದಾನೆ. ಅದಕ್ಕೆ ದೇವಿಯ ತತ್ವವನ್ನು ತಿಳಿಯಲಾರದೆ ಹೋಗಿದ್ದಾನೆ. ಹಾಗೆಯೇ ನಾವು ಸಹ ಮಾಯೆಯಿಂದ ಆವರಿಸಲ್ಪಟ್ಟಿದ್ದೀವಿ. ಆದ್ದರಿಂದಲೇ ನಾವು ಸಹ ಆ ಜಗದ್ಗುರುವು ಪರಮಪುರುಷನು ಅವ್ಯಯನು ಸಚ್ಚಿದಾನಂದ ರೂಪನೂ ಆದ ಜಗದ್ಗುರುವಿನ ಸ್ವರೂಪವನ್ನು ತಿಳಿಯಲಾರದೆ ಹೋಗಿದ್ದೀವಿ. ಅಹಂ ವಿಷ್ಣು ಅರಹಂ ಬ್ರಹ್ಮ, ಅಹಂ ವಿಷ್ಣುರಹಂ ಬ್ರಹ್ಮ, ಶಿವೋಘಮಿತಿ ಮೋಹಿತಾಹ, ಶಿವೋಘಮಿತಿ ಮೋಹಿತಾಹ, ನ ಜಾನೀಮೋ ವಯಂ ದಾತಃ, ನ ಜಾನೀಮೋ ವಯಂ ದಾತಃ. ಪರಂ ವಸ್ತು ಸನಾತನಂ, ಪರಂ ವಸ್ತು ಸನಾತನಂ. ನಾನು ವಿಷ್ಣು, ನಾನು ಬ್ರಹ್ಮ, ನಾನು ಶಿವ ಅಂತ ಅಹಂಕಾರ ಪಡ್ತಾ ಮೋಹಿಸಲ್ಪಟ್ಟಿದ್ದೀವಿ. ಜ್ಞಾನದ ಅರಿವಿಲ್ಲದೆ ನಾನು ಅಂತ ಗರ್ವದಿಂದ ಬೀಗ್ತಾ ಇದ್ದೀವಿ. ನಿಜವಾಗಲೂ ನಾವು ಆವತ್ತು ಆ ಪರವಸ್ತು ಹೇಗೆ ಇರುತ್ತೆ ಅನ್ನುವುದೇ ನೋಡಿದ್ವಲ್ವಾ? ಓ ಬ್ರಹ್ಮದೇವ, ಆ ವಿಷಯ ನನಗೂ ಗೊತ್ತು ತಾನೆ, ನಿನಗೂ ಗೊತ್ತಲ್ವಾ, ಎಲ್ಲರಿಗೂ ಗೊತ್ತಲ್ವಾ? ಆದ್ದರಿಂದ ಎಲ್ಲರೂ ಸೇರಿ ಆ ಆದಿಪರಾಶಕ್ತಿಯನ್ನೇ ಸ್ತುತಿ ಮಾಡಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಅಂತ ಮಹಾವಿಷ್ಣು ಹೇಳಿದ. ಹೋಗೋಣ ಬನ್ನಿ. ತಕ್ಷಣ ದೇವತೆಗಳೆಲ್ಲರೂ ಸೇರಿ ಆ ಪರಮೇಶ್ವರಿಯನ್ನು ಮನಸ್ಸಿನಲ್ಲೇ ಧ್ಯಾನ ಮಾಡ್ತಾರೆ. ಅಮ್ಮನವರು ಎದುರಿಗೆ ಪ್ರತ್ಯಕ್ಷರಾಗ್ತಾರೆ. ಊರ್ಣನಾಭಾಧ್ಯತಾ ತಂತು ವಿಸ್ಫುಲಿಂಗ ವಿಭಾವಸೋಗೋ, ವಿಸ್ಫುಲಿಂಗ ವಿಭಾವಸೋಗೋ, ತಥಾ ಜಗದ್ಯದೇತಾಸ್ಯ, ತಥಾ ಜಗದ್ಯದೇತಾಸ್ಯ, ನಿರ್ಗತಂ ತಾಂ ನತಾವಯಂ, ನಿರ್ಗತಂ ತಾಂ ನತಾವಯಂ. ಓ ಜಗನ್ಮಾತ,
ಜೇಡದಿಂದ ಬರುವ ದಾರದ ಹಾಗೆ, ಅಗ್ನಿಯಿಂದ ಹುಟ್ಟುವ ಕಿಡಿಯ ಹಾಗೆ ನಿನ್ನಿಂದ ಈ ಜಗತ್ತೆಲ್ಲ ಹುಟ್ಟಿದೆ. ಆದ್ದರಿಂದ ಈ ಚರಾಚರ ಜಗತ್ತೆಲ್ಲವೂ ನಿನ್ನ ಮಾಯಾಶಕ್ತಿಯ ಆಧೀನದಲ್ಲಿದೆ. ಓ ಭುವನೇಶ್ವರಿ, ನಿನಗಿದೋ ನಮಸ್ಕಾರಗಳು. ನಿನ್ನನ್ನು ತಿಳಿಯದೆ ಹೋದರೆ ಭವಬಂಧಗಳು ಏರ್ಪಡುತ್ತವೆ. ನಿನ್ನನ್ನು ತಿಳ್ಕೊಂಡರೆ ಭವಬಂಧಗಳು ನಶಿಸಿ ಹೋಗುತ್ತವೆ. ನೀನು ಜ್ಞಾನರೂಪಿ, ನಮ್ಮನ್ನು ನಡೆಸು. ಓ ಮಹಾಲಕ್ಷ್ಮಿ, ಓ ಮಹಾಶಕ್ತಿ, ನಮ್ಮನ್ನು ನಡೆಸು ಅಂತ ಎಲ್ಲರೂ ಸ್ತುತಿ ಮಾಡ್ತಾರೆ. ಆಮೇಲೆ ಇಂದ್ರನು ಪ್ರತ್ಯೇಕವಾಗಿ ಅಮ್ಮನವರನ್ನು ಸ್ತುತಿ ಮಾಡ್ತಾನೆ. ನಂತರ ವಿಷ್ಣುಮೂರ್ತಿ ಕಡೆಯದಾಗಿ ಹೀಗೆ ಸ್ತುತಿ ಮಾಡ್ತಾನೆ. ಓ ಪರಾಶಕ್ತಿ, ನಿನ್ನಲ್ಲಿ ಇರುವ ಕಳೆ ನಮ್ಮಲ್ಲಿ ಎಲ್ಲೂ ಲೇಶ ಮಾತ್ರವಿದೆ, ಎಲ್ಲೋ ಇದೆ, ಸ್ವಲ್ಪ ಇದೆ ಅಷ್ಟೆ. ಆದ್ದರಿಂದಲೇ ನಾವು ಇಷ್ಟಾದರೂ ಕೆಲಸ ಮಾಡ್ತಾ ಇದ್ದೀವಿ. ನೀನು ನಮ್ಮೊಂದಿಗಿದ್ದಾಗ ಮಾತ್ರವೇ ನಾವು ಪ್ರತಿ ಕೆಲಸವನ್ನು ನಿಮಿಷದಲ್ಲಿ ನೆರವೇರಿಸ್ತಾ ಇದ್ದೀವಿ. ಈ ಭೂಮಿಯನ್ನು ಪಾಪಾತ್ಮರು ಬಾಧಿಸ್ತಾ ಇದ್ದಾರೆ, ಆದ್ದರಿಂದ ಭೂದೇವಿ ಬಾಧೆ ಪಡ್ತಾ ಇದ್ದಾಳೆ. ಈ ಬಾಧೆಯನ್ನು ತೊಲಗಿಸು. ನೀನು ಮಹಿಷಾಸುರ, ಶುಂಭ ನಿಶುಂಭ ರಕ್ತಬೀಜ ಚಂಡ ಮುಂಡಾಸುರನ್ನು ವಧಿಸಿದೆ, ಇನ್ನು ಎಷ್ಟೋ ಘನಕಾರ್ಯಗಳನ್ನು ಮಾಡಿದ್ದೀಯ. ಅಂತಹ ನೀನು ಇವಳನ್ನು ಖಂಡಿತ ರಕ್ಷಣೆ ಮಾಡ್ತೀಯ ಅಂತ ಪ್ರಾರ್ಥಿಸ್ತಾ ಇದ್ದೀವಿ ಅಂತ ನಮಸ್ಕಾರ ಮಾಡಿದ. ಅದಕ್ಕೆ ಜಗದಂಬೆ ಸಂತೋಷಪಟ್ಟು ಹೀಗೆ ಅಂತಾಳೆ, ಓ ದೇವತೆಗಳೇ, ಈ ವಿಷಯದ ಬಗ್ಗೆ ನಾನು ಯಾವತ್ತೋ ಆಲೋಚನೆ ಮಾಡಿದೆ. ಜರಾಸಂಧ ಮೊದಲಾದವರ ನಾಶಕ್ಕೆ ಒಂದು ಪ್ರಣಾಳಿಕೆಯನ್ನು ರಚನೆ ಮಾಡಿದ್ದೀನಿ. ನೀವೆಲ್ಲರೂ ನಿಮ್ಮ ನಿಮ್ಮ ಅಂಶಗಳಿಂದ ಭೂಮಿಯ ಮೇಲೆ ಅವತಾರ ಮಾಡಿ. ವಿಷ್ಣು ಕೃಷ್ಣನಾಗಿ ಹುಟ್ಟುತ್ತಾನೆ. ತದಾಹಂ ಪ್ರಭವಿಷ್ಯಾಮಿ ಯಶೋದಾಯಾಂಚ ಗೋಕುಲೇ. ನಾನು ಗೋಕುಲದಲ್ಲಿ ಯಶೋದಾನಂದ ದಂಪತಿಗಳಿಗೆ ಮಗಳಾಗಿ ಹುಟ್ಟುತ್ತಾ ಇದ್ದೀನಿ. ದೇವಕಾರ್ಯವನ್ನು ನೆರವೇರಿಸಿಕೊಡ್ತೇನೆ. ನನ್ನ ಶಕ್ತಿಯಿಂದ ಬಲರಾಮಕೃಷ್ಣರು ದುರ್ಮಾರ್ಗಿಗಳನ್ನು ವಧಿಸ್ತಾರೆ. ಪಾಂಡವರೂ ಸಹ ದುರ್ಮಾರ್ಗಿಗಳನ್ನು ಸಂಹಾರ ಮಾಡ್ತಾರೆ. ಆಗ ಭೂಭಾರ ಕಡಿಮೆಯಾಗಿ ಭೂದೇವಿ ನಿಶ್ಚಿಂತೆಯಾಗಿರ್ತಾಳೆ. ಇವರೆಲ್ಲರನ್ನು ನಿಮಿತ್ತವಾಗಿ ಮಾಡಿಕೊಂಡು ನಾನೇ ಎಲ್ಲ ಕೆಲಸವನ್ನು ಮಾಡ್ತೀನಿ. ಕುರುಕ್ಷೇತ್ರೇ ಕರಿಷ್ಯಾಮಿ ಕ್ಷತ್ರಿಯಾಣಾಂಚ ಸಂಕ್ಷಯಂ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡ್ತೀನಿ, ಎಲ್ಲರಿಗೂ ಶುಭವಾಗಲಿ ಅಂತ ಅಭಯ ಕೊಟ್ಟಳು. ಓ ಜನಮೇಜಯ, ಇದೇ ಕೃಷ್ಣಾವತಾರಕ್ಕೆ ಕಾರಣ. ಅಮ್ಮ ಸರ್ವಶಕ್ತಿವಂತಳು, ಅವಳೇ ಎಲ್ಲರನ್ನು ನಡೆಸ್ತಾ ಇರ್ತಾಳೆ ಅನ್ನುವುದಕ್ಕೆ ಇದೇ ಕಾರಣ. ಹೀಗೆ ಭೂಭಾರ ತೊಲಸಕ್ಕೆ ಅಮ್ಮನವರೇ ಕಾರಣ. ಕೃಷ್ಣನನ್ನು ಆಯಾ ದೇವತಾ ಅಂಶಗಳಿಂದ ಹುಟ್ಟಿದವರನ್ನು ನಡೆಸಲಿಕ್ಕೆ ಆ ಅಮ್ಮನವರೇ ಕಾರಣ. ಮಹಾಭಾರತ ಯುದ್ಧದಲ್ಲಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡೋಕ್ಕೆ ಅಮ್ಮನವರೇ ಕಾರಣ. ಎಲ್ಲ ಅಮ್ಮನವರೇ ಅಂತ ವ್ಯಾಸ ಮಹರ್ಷಿ ಉಪದೇಶ ಮಾಡ್ತಾನೆ. ಉಪದೇಶದಿಂದ ನಾನೇ ಉತ್ತಮನು ಅಂತ ಅಂದುಕೊಳ್ಳುವರೆಲ್ಲ ನಾನು ನನ್ನದು ಅನ್ನೋ ಬಗ್ಗೆ ಆಲೋಚನೆ ಮಾಡಬೇಕು ಅಲ್ವಾ. ಎಲ್ಲವನ್ನು ಅಮ್ಮನವರೇ ನಡೆಸ್ತಾ ಇರುವಾಗ, ಪೋಷಿಸ್ತಾ ಇರುವಾಗ, ರಕ್ಷಿಸ್ತಾ ಇರುವಾಗ ನಾನು ನನ್ನದು ಅನ್ನುವ ಪದಕ್ಕೆ ಭಾವಕ್ಕೆ ಅವಕಾಶ ಎಲ್ಲಿದೆ? ಇಲ್ಲ ತಾನೆ. ಒಂದು ವೇಳೆ ಹಾಗಿದ್ದರೆ ಅದು ಅಜ್ಞಾನವೇ. ಆದ್ದರಿಂದ ನಾನು ನನ್ನದು ಅನ್ನುವ ಗರ್ವವನ್ನು ಪ್ರತಿಯೊಬ್ಬರೂ ಬಿಡಬೇಕು. ಎಲ್ಲ ಅಮ್ಮನಂದೇ, ಅಮ್ಮನವರೇ ನಡೆಸ್ತಾ ಇರ್ತಾಳೆ ಅಂತ ಗ್ರಹಿಸಿ ವಿಷ್ಣುವನ ಹಾಗೆ ನಿಯಮದಿಂದ ನಡೆಕೊಳ್ಳಿ. ಜಗದಂಬೆ ಅನುಗ್ರಹಿಸ್ತಾಳೆ. ಶ್ರೀಮಾತೆಯ ಕೃಪೆ ಈ ಜಗತ್ತಿನ ಮೇಲೆ ಇರಲಿ. ಎಲ್ಲರೂ ಸುಖಶಾಂತಿಗಳಿಂದ ವರ್ಧಿಸುವಂತಾಗಲಿ ಅಂತ ಆಶೀರ್ವದಿಸ್ತಾ ಶ್ರೀಮಾತ್ರೇ ನಮಃ.
ಶಂಕರ ದೇಗೆ ಸಮ ಸುಷುಮಾಂ ಶಂಕರ ದೇಗೆ ಸಮ ಸುಷಮಾಂ ಶಂಕರ ದೇಗೆ ಸಮ ಸುಷಮಾಂ ಶಂಕರ ದೇಗೆ ಸಮ ಸುಷಮಾಂ ಕಿಂಕರಾವನಿ ಭವಾನಿ ಕಿಂಕರಾವನಿ ಭವಾನಿ ಶಂಕರ ದೇಗೆ ಸಮ ಸುಷಮಾಂ ಶಂಕರ ದೇಗೆ ಸಮ ಸುಷಮಾಂ ಕಿಂಕರಾವನಿ ಭವಾನಿ ಕಿಂಕರಾವನಿ ಭವಾನಿ ಕಿಂಕರಾವನಿ ಭವಾನಿ ಕಿಂಕರ ದೇಗೆ ಸಮ ಸುಷಮಾಂ ಕಿಂಕರಾವನಿ ಭವಾನಿ ಸನ್ಮತಿ ಕೃತೆ ಮುನಿಸುತೆ ಸನ್ಮತಿ ಕೃತೆ ಮುನಿನುತೆ ಸನ್ಮತಿ ಕೃತೆ ಮುನಿನುತೆ ಸನ್ಮತಿ ಕೃತೆ ಮುನಿನುತೆ ತ್ವಾಮೃದ ಸಂತತಂ ಕಲಗೆ ತ್ವಾಮೃದ ಸಂತತಂ ಕಲಗೆ ಕರದೇ ಸಮಸುಷಮ ಕಿಂಕರಾವನಿ ಭವಾನಿ ಶಂಕರ ದೇಗೆ ಸಮ ಸುಷಮ ಕಿಂಕರಾವನಿ ಭವಾನಿ ಶ್ರೀಕರ ಚಕ್ ವಿಭಾತ ಶ್ರೀಕರ ಚಕ್ ವಿಭಾತ ಶ್ರೀಕರ ಚಕ್ ವಿಭಾತ ಶ್ರೀಕರ ಚಕ್ ವಿಭಾತ ಗುರುವರ ಗೀತ ವಿಭುತ ಪರಿಗತ ಗುರುವರ ಗೀತ ವಿಭುತ ಪರಿಗತ ಗುರುವರ ಗೀತ ವಿಭುತ ಪರಿಗತ ಗುರುವರ ಗೀತ ವಿಭುತ ಪರಿಗತ ದೀ ಸಮತೀತ ಸುತಿನುತ ದೀ ಸಮತೀತ ಸುತಿನುತ ದೀ ಸಮತೀತ ಸುತಿನುತ ಸಮತೀತ ಸುತಿನುತ ಪಾವನ ಸುಗುಣ ಮಹಿತ ಪಾವನ ಸುಗುಣ ಮಹಿತ ಪಾವನ ಸುಗುಣ ಮಹಿತ ಪಾವನ ಸುಗುಣ ಮಹಿತ ಶಂಕರೇ ಸಮಸುಷಮ ಕಿಂಕರಾವನಿ ಭವಾನಿ ಶಂಕರೇ ಸಮಸುಷಮ ಕಿಂಕರಾವನಿ ಭವಾನಿ ಶೋಭನಃ ಸಾಂಸುನಾಸ ಶೋಭನಃ ಸಾಂಸುನಾಸ ನವರಸ ಕನ್ನಡ ರಾಗ ಪರವಶ ನವರಸ ಕನ್ನಡ ರಾಗ ಪರವಶ ನವರಸ ಕನ್ನಡ ರಾಗ ಪರವಶ ನವರಸ ಕನ್ನಡ ರಾಗ ಪರವಶ ಸಚ್ಚಿದಾನಂದ ಕುತರಸ ಸಚ್ಚಿದಾನಂದ ಕುತರಸ ಕೋಮಲ ಕರುಣ ಮಾನಸ ಕೋಮಲ ಕರುಣ ಮಾನಸ ಕೋಮಲ ಕರುಣ ಮಾನಸ ಶಂಕರನೇ ಸಮಸುಷಮ ಕಿಂಕರಾವನಿ ಭವಾನಿ ಶಂಕರನೇ ಸಮಸುಷಮ ಕಿಂಕರಾವನಿ ಭವಾನಿ ಭವಾನಿ ರಾಕಾಚಂದಿರ ಸಮವದನೆ ಸಕಲ ಚರಾಚರ ನಿನ್ನಮನೆ ರಾಕಾಚಂದಿರ ಸಮವದನೆ ಸಕಲ ಚರಾಚರ ನಿನ್ನ ಮನೆ ರಾಕಾಚಂದಿರ ಸಮವದನೆ ಆ
ಸಕಲ ಚರಾಚರ ನಿನ್ನ ಮನೆ ರಾಕಾಚಂದಿರ ಸಮವದನೆ ಸಕಲ ಚರಾಚರ ನಿನ್ನ ಮನೆ ತಮವನು ಹರಿಸುವ ನಿಜ ನಗನೆ ತಮವನು ಹರಿಸುವ ನಿಜ ನಯನೆ ನಿಜ ನಯನೆ ತಮವನು ಹರಿಸುವ ನಿಜ ನಯನೆ ತಮವನು ಹರಿಸುವ ನಿಜ ನಯನೆ ತಮವನು ಹರಿಸುವ ನಿಜ ನಯನೆ ಶುಭ ಶುಭ ಸುಮನೆ ಸುಭತಿಯ ನೀಡುವ ಶುಭ ಸುಮನೆ ವಿಮಲತೆ ಕರುಣಿಪ ವಿಪುಲ ಧನೆ ವಿಮಲತೆ ಕರುಣಿಪ ವಿಪುಲ ಧನೆ ಸಮರಸದಾಗಿನಿ ಮತಿ ಸದನೆ ಸಮರಸದಾಯಿನಿ ಮತಿ ಸದನೆ ರಾಗಾಚಂದಿರ ಸಮವದನೆ ಸಕಲ ಜರ ಅರವಿಂದಾಸನ ರಾಜಿತ ವರದೆ ಅರವಿಂದಾಸನ ರಾಜಿತ ವರದೆ ಅರವಿಂದಾಸನ ರಾಜಿತ ವರದೆ ಅರವಿಂದಾಸನ ರಾಜಿತ ವರದೆ ಶರದಿ ವರ ಶೋಭಿತ ಶುಭದೆ ಶರದೇವರ ಶೋಭಿತ ಶುಭದೆ ಸರಸಿ ಜನಾಭ ಸರಸಿ ಜನಾಭ ಸಗೋದರಿ ಸರಸಿ ಜನಾಭ ಸಹೋದರಿ ಸುಭಗೆ ಸಚ್ಚಿದಾನಂದ ಸಾತ್ವಿಕ ಸುಖದೆ ಸಚ್ಚಿದಾನಂದಿನಿ ಸಾತ್ವಿಕ ಸುಖದೆ ಸಚ್ಚಿದಾನಂದಿನಿ ಸಾತ್ವಿಕ ಸುಖದೆ ಸಮವದನೆ ಸಕಲ ಚರಾಚರ ನಿನ್ನ ಮನೆ ಸಕಲ ಚರಾಚರ ನಿನ್ನ ಮನೆ ಸಕಲ ಚರಾಚರ ನಾವು
ಓ